ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸುಮಾ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸುಮಲತಾ ಕರುಣಾಕರ್. ನಾನಿವತ್ತು ಕರ್ಚಿಫ್ನಿಂದ ಈಸಿಯಾಗಿ ಮಾಸ್ಕ್ನ ಯಾವ ರೀತಿಯಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕರ್ಚಿಫ್ನ ತಗೊಂಡಿದ್ದೀನಿ. ಓಕೆ, ನೋಡ್ತಾ ಇದ್ದೀರಾ, ಇದೀವಾಗ ನಾನು ತಗೊಂಡಿರುವಂತಹ ಒಂದು ಕರ್ಚಿಫ್. ಇದನ್ನು ನಾನಿವಾಗ ಮಿಡ್ಲಿಂದ ನೋಡಿ ಒಂದ್ಸಲ ಮರ್ಸ್ಕೋತಾ ಇದ್ದೀನಿ. ಹಾಗೆ ಇದನ್ನು ಸರಿ ಮಾಡಿಬಿಟ್ಟು ಮತ್ತೆ ಒಂದ್ಸಲ ಮರ್ಸ್ಕೋತಾ ಇದ್ದೀನಿ. ಎರಡು ಸಲ ನಾನು ಇದನ್ನು ಮರ್ಚಿಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ನೀವು? ಓಕೆ, ಇವಾಗ ಇದು ಮರ್ಚಿಬಿಟ್ಟು ರೆಡಿ ಆಗಿದೆ ಅಲ್ವಾ? ಇವಾಗ ಇದರ ಎರಡು ಕಡೆ ಕೂಡ ನಾನು ಈ ಮಿಡ್ಲಿಯಲ್ಲಿ ಬರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಮಿಡ್ಲ್ ಬರೋ ಅಲ್ಲಿಗೆ ನಾನು ಎರಡು ಕಡೆ ಅಂದರೆ ಕೆಳಗಡೆಯಿಂದ ಹಾಗೂ ಮೇಲ್ಗಡೆಯಿಂದ ಮರ್ಚಿಬಿಟ್ಟು ಈ ರೀತಿ ಇಟ್ಕೋತಾ ಇದ್ದೀನಿ. ಓಕೆ, ಇದನ್ನ ಇವಾಗ ಹೀಗೆ ನಾವು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ಇದಕ್ಕೆ ಇವಾಗ ನಾವು ಲಾಡಿನ ಮಾಡ್ಕೊಳ್ಳೋಣ. ಲಾಡಿ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನಾನಿಲ್ಲಿ ಒಂದು ಹಳೆಯ ಕರ್ಚಿಫ್ನ ತಗೊಂಡಿದ್ದೀನಿ ನೋಡಿ. ಈ ಕರ್ಚಿಫ್ನಲ್ಲಿ ಸುತ್ತಲೂ ಈ ರೀತಿ ಪಟ್ಟಿ ಥರ ಬಂದಿರುತ್ತೆ ಅಲ್ವಾ, ಅದನ್ನು ಇವಾಗ ನಾನಿಲ್ಲಿ ಕಟ್ ಮಾಡಿ ತೆಗೆದಿಟ್ಕೋತೀನಿ. ನೀವು ಬೇಕಿದ್ರೆ ಬೇರೆ ಬಟ್ಟೆಯನ್ನು ಮರ್ಚಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಲಾಡಿ ಥರ ಮಾಡ್ಕೋಬಹುದು, ಬಟ್ ನನಗೆ ಇಲ್ಲಿ ಇದು ಹಳೆ ಬಟ್ಟೆ ಆಗಿರೋದ್ರಿಂದ ಇದನ್ನೇ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಓಕೆ, ನೀವು ಬೇಕಿದ್ರೆ ಎಕ್ಸ್ಟ್ರಾ ಅಂದ್ಬಿಟ್ಟು ಇದಕ್ಕೆ ಎಲಾಸ್ಟಿಕ್ ಕೂಡ ಅಟ್ಯಾಚ್ ಮಾಡಬಹುದು. ಆದರೆ ಈ ರೀತಿ ಲಾಡಿ ಇರೋದ್ರಿಂದ ನಮಗೆ ಚಿಕ್ಕವರಿಗೆ ದೊಡ್ಡವ್ರಿಗೂ ಎಲ್ರಿಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಓಕೆ, ನೋಡ್ತಾ ಇದ್ರೆ ಇದಿವಾಗ ರೆಡಿಯಾಗಿದೆ. ಇದನ್ನಿವಾಗ ಯಾವ ರೀತಿಯಾಗಿ ಅಟ್ಯಾಚ್ ಮಾಡಬಹುದು ಅನ್ನೋದನ್ನು ನಾನಿವಾಗ ತಿಳಿಸ್ಕೊಡ್ತೀನಿ. ಓಕೆ ನೋಡಿ, ಇವಾಗ ಕರ್ಚಿಫ್ನ ನಾವೇನು ಈ ರೀತಿ ಮರ್ಚಿಟ್ಕೊಂಡಿದ್ದೀವಿ, ಇದಕ್ಕೆ ನೋಡಿ ನಾವು ಈ ಮರ್ಚಿಟ್ಕೊಂಡಿರುವಂತಹ ಪಾರ್ಟ್ನ ಕೆಳಗಡೆ ನಾನು ಇದನ್ನು ಈ ರೀತಿ ಇಟ್ಕೋತಾ ಇದ್ದೀನಿ. ಮೇಲ್ಗಡೆ ಹಾಗೂ ಕೆಳಗಡೆ ಈ ರೀತಿ ಈ ಲಾಡಿನ ಇಟ್ಬಿಟ್ಟು ಇದನ್ನು ಮೇಲ್ಗಡೆಯಿಂದ ಕೆಳಗಡೆ ತನಕ ನಾನು ಮಿಷಿನಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೆ ನಿಮ್ಮನೇಲಿ ಮಿಷಿನ್ ಇಲ್ಲ ಅಂದರೆ ಕೈನಲ್ಲಿ ನೀವು ಸೂಜಿ ಮತ್ತು ದಾರಾನ ಯೂಸ್ ಮಾಡಿಕೊಂಡು ಇದನ್ನು ಹೊಳ್ಕೋಬಹುದು. ಓಕೆ, ನಾನಿವಾಗ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವಾಗ ಇದು ನಾನು ಎರಡು ಕಡೆ ಕೂಡ ನೋಡಿ ಮೇಲ್ಗಡೆಯಿಂದ ಕೆಳಗಡೆಯಿಂದ ಇದನ್ನು ಇಟ್ಬಿಟ್ಟು ಲಾಡಿನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ನಾವು ಮಾಸ್ಕ್ನ ಮಾಡ್ಕೋಬಹುದು ಸ್ನೇಹಿತರೆ. ಇದನ್ನು ಕೆಲವರು ಟಿಶ್ಯೂ ಪೇಪರ್ನ ಯೂಸ್ ಮಾಡಿಕೊಂಡು ಮಾಸ್ಕ್ನ ರೆಡಿ ಮಾಡ್ಕೋತಾರೆ, ಬಟ್ ಟಿಶ್ಯೂ ಪೇಪರಿಂದ ಮಾಡ್ಕೊಂಡಿರುವಂಥ ಮಾಸ್ಕ್ನ ಪದೇ ಪದೇ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇದನ್ನು ಮಾತ್ರ ನಾವು ವಾಶ್ ಮಾಡಿಕೊಂಡು ಎಷ್ಟು ಸಲ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಓಕೆ, ನೋಡಿದ್ರಲ್ವೋ ಸ್ನೇಹಿತರೆ, ಈಸಿಯಾಗಿ ಯಾವ ರೀತಿಯಾಗಿ ಮಾಸ್ಕ್ನ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಅಂತ. ಖಂಡಿತವಾಗ್ಲೂ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತ ಮರಳಿಬೇಡಿ. ಹಾಗೆ ನಾನು ನಾಳೆ ಸಿಗ್ತೀನಿ ಹೊಸದೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಬಾಯ್.